ಹಲೋ, ಅಹೋರಾತ್ರ ನಮಸ್ತೆ. ನನ್ನ ಹೆಸರು ಕಿರಣ್ ಅಂತ, ಬೆಂಗಳೂರಿಂದ. ಒಂದು 5 ನಿಮಿಷ ಮಾತಾಡ್ಬೋದಾ? ಕಾರಣ ಮೇಟ್ರಿಕ್ಪ. ಹಾ ಸರಿ, ಅಹೋರಾತ್ರ ಎರಡು ವಿಷಯ. ನಾ ಆಕ್ಚುಲಾಗಿ ನಾನು ಯೋಗ ಇನ್ಸ್ಟ್ರಕ್ಟರು ಬೆಂಗಳೂರಲ್ಲಿ. ಸುಮಾರು ಒಂದು 20 ವರ್ಷದಿಂದ ಯೋಗ ಟೀಚ್ ಮಾಡ್ತಾ ಇದ್ದೀನಿ. ಒಂದು 10 ವರ್ಷದಿಂದ ಟೀಚಿಂಗ್ ಟ್ರೈನಿಂಗ್ ಎಲ್ಲ ತಗೊಂಡು ಕ್ಲಾಸಸ್ ಮಾಡ್ತಾ ಇದ್ದೀನಿ. ರಾಷ್ಟ್ರೋತ್ಥಾನ ಇದರಲ್ಲಿ ನಾನು ಟೀಚರ್ ಆಗಿದ್ದೆ. ಇವಾಗ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಮೇಯ್ನ್ ಆಗಿ ನನಗೊಂದು ಡೌಟ್ ಅಂದರೆ ಗೊತ್ತಾಗಲಿಲ್ಲ ಅಂದರೆ, ಸೊ ಅಂದರೆ ನಮ್ಮ ಪರ್ಸ್ನಲ್ ಕ್ಲಾಸ್, ನಾನು HR ಆಗಿ ಪ್ರೊಫೆಷನಲ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಅದರಲ್ಲಿ ನನಗೆ ತುಂಬ ತೊಂದರೆ ಆಗ್ತಾ ಇತ್ತು ಅವ್ರ ಹತ್ರ. ನಿಮ್ಗೇನು ಮೆಂಟಲ್ ಲೂಸಾ? ಮೆಂಟಲ್ ಲೂಸಾ ನಿನಗೆ? ಇದೆಲ್ಲ ನನ್ನ ಹತ್ರ ಏನ ಡಿಸ್ಕಸ್ ಮಾಡೋದು? ಲೂಸ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ಇನ್ನೇನ್ ಕೆಲ್ಸ ಇಲ್ವಾ? ಇವಾಗ್ಲೇ 14,000 ಜನ ಫೋನ್ ಮಾಡ್ತಾರೆ, ನೀನೊಬ್ಬ ಎಕ್ಸ್ಟ್ರಾ ಬೇಕಿತ್ತ? ಒಳ್ಳೆ ಲೂಸ್ ಪಾರ್ಟಿಗಳು ಸಿಕ್ಕಿದಿರಲ್ಲ ನಿಂಗೆ. ನಿನ್ನಿಂದ ಇನ್ನೊಬ್ರು ಏನೋ ಹೆಂಗೋ ಬದುಕ್ತಾ ಇದ್ದಾನೆ, ಏನೋ ಒಂದ್ ರಾಷ್ಟ್ರದ ಭಕ್ತಿಯಿಂದ ಒಳ್ಳೆ ಕೆಲ್ಸಗಳು ಮಾಡ್ಕೊಂಡು ತಲೆ ತಿನ್ನೋ ಪಾರ್ಟಿಗಳು, TTPಗಳು ನೀವೆಲ್ಲ. ಏನೋ ಒಂದು ಸಲ ನಾನು ಸುಮಾರು 1 ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ. ತಲೆ ಕೆಟ್ಟಿದೆ ಅದಕ್ಕೆ ಟ್ರೈ ಮಾಡ್ತಾ ಇದೀಯಾ? ಏ, ಜೀವನದಲ್ಲಿ ಸ್ವಂತ ಬದುಕೋದು ಕಲ್ತ್ಕೊಳ್ರು, ಎಲ್ಲಾರು ಇನ್ನೊಬ್ರು ಗೈಡ್ ಮಾಡ್ಬೇಕೇನ್ರ ನಿಮ್ಗೆ? ದಯವಿಟ್ಟು ಒಂದ್ ಸಲಹೆ ಕೊಡಿ, ಏನ್ ತೊಂದ್ರೆ ಇಲ್ಲ. ಇದು ನೀವು ಬೈದ್ರು ಚಿಂತೆ ಇಲ್ಲ ನಮ್ಗೆ. ನನ್ಗೆ ಸಿಕ್ಕ ಕನೆಕ್ಷನ್ ಲೈನ್ ಸಿಕ್ಕಿದೆ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅದೊಂದು ದಯವಿಟ್ಟು ಅವ್ರ ಹತ್ರ ಒಂದು ಪ್ರಾಣ ಹೋಗುವಂತದ್ದು ಏನಾಗಿದೆ? ನಾರ್ಮಲ್ ಆಗಿದ್ಯಾ ನೀನು ಹೇಳು. ಮತ್ ಏನಂದ್ರೆ, ನಾನು ಯೋಗದಲ್ಲಿ ನಾನು ಏನೇ ಒಂದು ಇದು ಡಿಸಿಷನ್ ತಗೋಬೇಕು ಅಂದ್ರೆ ಅದನ್ನ ಆಗ್ತಾ ಇದೆ. ಬಟ್ ನಾನು HR ಪ್ರೊಫೆಷನಲ್ ಇದ್ದೀನಿ. ಬಟ್ ಈ ಮದ್ವೆದು ತುಂಬಾ ಡಿಲೇ ಆಗ್ತಾ ಇದೆ. ನನ್ಗೆ ಆಲ್ರೆಡಿ 36 ಆಯ್ತು. ಬಟ್ ಮದ್ವೆ ಯಾಕೆ ಯಾವ್ದನ್ನು ಕೈಗೆ ಅನ್ಕೊಂಡಿದ್ ಆಗ್ತಾನೆ ಇಲ್ಲ ಅವ್ರ ಹತ್ರ. ಅದಕ್ಕೆ ಬಗ್ಗೆ ಯಾರ ಹತ್ರ ಹೇಳ್ಕೋಬೇಕು ಅಂತ ಗೊತ್ತಾಗಿಲ್ಲ. ನೀವೇ ನಮ್ಗೆ ಸರಿಯಾದ ವ್ಯಕ್ತಿ ಅಂತ ಅನ್ನಿಸ್ತು. ನೀವ್ ಏನ್ ಹೇಳ್ತೀರಾ? ಮದ್ವೆ ಆಗ್ತಾ ಇಲ್ಲ ಅಲ್ಲ, ಮದ್ವೆ ಆಗ್ಬೇಕು. ಸಂಗಾತಿ ಕಾಡಲ್ಲಿರೋ ಹುಲಿಗಳು ಸಂಗಾತಿ ನೋಡ್ಕತ್ತೆ ಗೊತ್ತಾ ನಿನ್ಗೆ? ಹುಲಿ ಒಬ್ಬಂಟಿ ಓಡಾಡುತ್ತೆ, ಆದ್ರೆ ಸಮಯ ಬಂದಾಗ ಇನ್ನೊಂದು ಹೆಣ್ಣು ಹುಲಿಯನ್ನ ಹುಡುಕತ್ತದು, ಜೋಡಿ ಆಗತ್ತೆ, ಸ್ನೇಹ ಮಾಡತ್ತೆ, ಅದಕ್ಕೆ ತುಂಬಾ ಸೇವೆ ಮಾಡತ್ತೆ, ಒಲಿಸ್ಕೊಳತ್ತೆ. ಹೇ, ಕಾಳಿಂಗ ಸರ್ಪ ಕೂಡ ಪೂರಾ ಕಾಡೆಲ್ಲ ಹುಡುಕತ್ತೆ ತನ್ನ ಸಂಗಾತಿಯಲ್ಲಿ ಅಂತ. ಸಿಂಹಗಳು ಇಂಥ ಪರಿಸ್ಥಿತಿನೇ ಬೇಡ ಅಂತ ಯಾವಾಗ್ಲೂ 5-6 ಹೆಣ್ಣು ಸಿಂಹಗಳ ಜೊತೆ ಇರುತ್ತೆ. ನೀನು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಮದುವೆ ಯಾಕೆ ಆಗಿಲ್ಲ? ಇದೇನ ಯೋಗ ಕಲ್ಸತ್ತಿಂಗೆ? ಗಂಡು ಲಕ್ಷಣ ಹೆಣ್ಣು ಹುಡ್ಕೋದು, ಹೆಣ್ಣು ಲಕ್ಷಣ ಗಂಡು ತಿಳಿಯಲ್ಪಡ್ಬೇಕು. ಏನ್ ಯೋಗ ಮಾಡ್ತೀಯೋ ನೀನು? ನಿನಗೆ 176 ಪ್ರಾಬ್ಲಮ್ಸ್, ಬುದ್ಧಿ ನೆಟ್ಟಿಗಿಲ್ಲ, ಮನೆಯವ್ರಿಗೆ ಒಪ್ಪಬೇಕು, ಜಾತಿ ಮತ ಇರಬೇಕು, ಕುಲ ಇರಬೇಕು ಆ ಹುಡುಗಿಗೆ. ಥೂ, ನಿಮ್ಮಂತ ಅವ್ರ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ ನಂಗೆ. ನಿಮ್ಗೆ ಎಷ್ಟು ಅವೆಲ್ಲ ಸಿಟ್ಟಾದ್ಮೇಲೆ ಹುಡುಗಿ ಒಳ್ಳೆವಳ ಇಲ್ವಾ ನೋಡ್ಬೇಕು? ಕಂಪಲ್ಸರಿ ಡಿಗ್ರಿ ಆಗಿರ್ಬೇಕು ನಿಮ್ ಮುಖಗಳಿಗೆ. ಥೂ, ನಿಮ್ಗೆ ಹೆಣ್ಣು ಬೇಕು, ಮದ್ವೆ ಬೇಕು. 36 ವರ್ಷ ಆದ್ರೂ ಮದ್ವೆ ಆಗಲ್ಲ. ಇವಾಗ 40 ವರ್ಷ ಆದ್ಮೇಲೆ ಮೊಮ್ಮಕ್ಕಳ ವಯಸ್ಸಲ್ಲಿ ಮತ್ತೆ ಮದ್ವೆ ಆದ್ಮೇಲೆ ಸಿಪ್ಪರ್ಲಾಗ ಹಾಕೋದು ಏನ್ ಪ್ರಯೋಜನ? ನನ್ನ ಹತ್ರ ಬಂದು ಮಾತಾಡ್ತೀಯ, 16 ವರ್ಷಕ್ಕೆ ದೊಡ್ಡವನಾಗ್ಬಿಡ್ತಾನೆ. ದೇಶದ ವಿಚಾರದಲ್ಲಿ 18 ವರ್ಷಕ್ಕೆ ನಾವು ದೊಡ್ಡ ಓಟ್ ಹಾಕೋರಾಗ್ತೀವಿ. 18 ವರ್ಷದ ಮೇಲೆ ಮದುವೆ ಆಗೋ ಯೋಗ್ಯತೆ, ಹೂವ ಅರಳದಾಗೆ ಪರಾಗಸ್ಪರ್ಶ ಆಗದೆ ಮುದುಡದ ಮೇಲೆ ಆಗತ್ತೇನಾ? ಯೋಗ ಅನ್ನಂತೆ. ಯೋಗ ಅಂದ್ರೆ ಏನು ಅರ್ಥ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ. ಅಂದ್ರೆ ಸಮಾಧಿಗೋಸ್ಕರ ಹತ್ತಬೇಕು. ತಿರುಪತಿ ಬೆಟ್ಟ ಯಾಕತ್ತದು? ದೇವರ ದರ್ಶನ ಆಗ್ಲಿ ಅಂತ. ಇನ್ನು ನಾನು ಬೆಟ್ಟ ಹತ್ತೀನಿ ಬೆಟ್ಟ ಹತ್ತೀನಿ ಅಂತ ಬರೀ ಅಲ್ಪಿರಿ ಒಂದು ಹತ್ಬಿಟ್ಟು ಆಸನ ಆಗೋಯ್ತು, ಮತ್ತೆ ಪ್ರಾಣಾಯಾಮ ಯಾಕೆ ಅಂತ? ಓಕೆ, ಪ್ರಾಣಾಯಾಮನೂ ಆಗೋಯ್ತು, ಪ್ರತ್ಯಾಹಾರ, ಇನ್ನೇನ್ ದೇವ್ರದ್ದು ಮೊಣಕಾಲ್ ಮೆಟ್ಲು ಹತ್ತದ್ ಬೇಡ, ಅಲ್ಲೇ ಬಿದ್ಕೊಳ್ಳೋದು. ಇದು ಯೋಗ ನಿಮ್ದು, ಯೋಗ ಅಂತ. ನಿನ್ ಸರಿಯಾಗಿ ಯೋಗ ಸಾಧನೆ
ಸಿಂಹಾದೇವ ತನಕ ಮಾಡಿದ್ರೆ ನಿನ್ನ ತಪ್ಪನ್ನ ಇನ್ನೊಬ್ಬರ ಹತ್ರ ಕೇಳೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನಿನಗೆ. ಏ ಯೋಗ ಅಂದ್ರೆ ನಾವು ಕೂಡುವುದು ಅಂತ ಅರ್ಥ. ಮದುವೆ ಕೂಡ ಯೋಗನೇ, ಕೂಡುವುದು, ಹೆಣ್ಣು ಗಂಡು ಕೂಡುವುದನ್ನ ಯೋಗ ಅಂತಾರೆ. ಇವನು ಇನ್ನು ಮದುವೆ ಯೋಗನೇ ಬಂದಿಲ್ಲ ಅಂತಾರೆ. ಅಂದ್ರೆ ಯಾವುದೇ ಕೂಡುವಿಕೆಯನ್ನ ಯೋಗ ಅಂತಾರೆ. ಶರೀರವನ್ನ ಸರಿಯಾಗಿ ಕೂಡಿಸುವುದಕ್ಕೆ ಯೋಗ ಅಂತಾರೆ. ನಮ್ಮ ಶರೀರದಲ್ಲಿರೋ ಎಲ್ಲಾ ಜಾಯಿಂಟ್ಗಳನ್ನ ಸರಿಯಾಗಿ ಕೂಡಿಸೋದಕ್ಕೆ ಯೋಗ ಅಂತಾರೆ. ಯೋಗವಿಲ್ಲದೆ ತಲೆ ಕೆಟ್ಟವನ್ನ ಕರ್ಕೊಂಡ್ ಬಂದ ಯೋಗ ಕಲಿಸೋನ್ಗೆ ಯೋಗ ಗೊತ್ತಿಲ್ಲ. ಇನ್ನೇ ಕಲಿಯೋರು ಎಂತವ್ರು ಇರ್ತಾರೋ ಇವೆಲ್ಲ ಬಿಟ್ರೋ, ಟೈಮ್ ಟು ಟೈಮ್ ಏನಾಗ್ಬೇಕು ಅದಾಗ್ಬೇಕು. ಓ ಮದ್ವೆ ಆಗಿ ಮುದುಕ ಆಗೋವರೆಗೂ ಮಾಸ್ಟರ್ ಡಿಗ್ರಿ ಮಾಡ್ತಾನೆ ಇರ್ತಾರೆ ಮೆಡಿಸಿನ್ ಅಲ್ಲಿ. ಏನೋ ಓದ್ತಾ ಇದ್ಯಾ, ವಯಸ್ಸೆಷ್ಟು? ಕ್ಲಾಸ್ಮೇಟ್ ಒಬ್ಬ ಸಿಕ್ಕಿದ್ದ, ಏನ್ ಇವನಿಗೂ ನನಗೂ 53 ಆಗಿದೆ, ಅವನಿಗೂ 53 ಆಗಿದೆ, ನಂದು ಎಲ್ಲ ರಿಟೈರ್ಮೆಂಟ್ ಆಗೋಗಿದೆ. ಅವ್ನು ಏನೋ ಓದ್ತಾ ಇದೀಯ ಅಂದ್ರೆ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದೀನಿ ಅಂದ. ಹೂ ಅಲ್ಲೇ ಏನಪ್ಪ ಜೀವನ ಅನ್ಸ್ಬಿಡ್ತು. ಅದ ಮನುಷ್ಯನ ಜೀವನ ಎಷ್ಟು 120 ವರ್ಷ, ಯಾವ್ಯಾವ ಸ್ಟೇಜ್ ಅಲ್ಲಿ ಏನಾಗ್ಬೇಕು ಅದಾಗ್ಬೇಕು ಕಣ್ರು. ಬಿಡಪ್ಪ ನಿಮ್ ಕಾಲ್ ಹಿಡಿತೀನಿ ಬಿಡ್ರಪ್ಪ ನೀವು, ನನಗೆ ನಾಚಿಕೆ ಆಗತ್ತೆ. ಆದಿಮಾನವ ಮೇಲಲ್ಲೋ ಮದ್ವೆ ಆಗ್ತಿದ್ದ, ಹಳ್ಳಿ ಹಳ್ಳಿಯಲ್ಲಿ ಓದ್ದೇ ಇರೋರು ಡ್ರೈವರ್ಗಳು ಎಷ್ಟು ಗ್ರೇಟ್ ಅವ್ರು ಮದ್ವೆ ಆಗ್ತಾರೆ. ಯಾರೋ ಒಬ್ರು ಸಿಕ್ಕವ್ರನ್ನ ರೈತ ಎಲ್ಲರೂ ಮದ್ವೆ ಆಗ್ಬೇಕು. ಮದ್ವೆ ಆಗದೆ ಇಲ್ಲಾಂದ್ರೆ ಟೂ ಅದು ಇನ್ಕಂಪ್ಲೀಟ್ ಅಪ್ಪ ಲೈಫ್. ದೇವರು ಮೋಸ ಮಾಡಿಲ್ವೋ? ಪ್ರತಿಯೊಂದು ಗಂಡಿಗೂ ಹೆಣ್ಣು ಇಟ್ಟಿದ್ದಾರೆ, ಹೆಣ್ಣಿಗೂ ಗಂಡು ಇಟ್ಟಿದ್ದಾರೆ. ನೀವೇ ಇದು ಬೇಡ ಅದು ಬೇಡ, ಇದು ಬೇಡ ಅದು ಬೇಡ. ಹೂ ಇಲ್ಲ ರೋತ್ರ, ನಾನ್ ಯಾವತ್ತೂ ಈ ತರ ಬೇಕು ಆತರ ಬೇಕು ಅಂತ ಹೇಳಿಲ್ಲ ರೋತ್ರ. ಇನ್ನೊಂದು ತಂಗಿ ಒದ್ದೇತೆ ನಿನಗೆ, ಜಾತಿ ಮತ ಕುಲ ಕೇಳಿಲ್ಲ ನೀನು? ಇಲ್ಲ ರೋತ್ರ, ಇದು ಯಾವ ಜಾತಿ ಆದ್ರೂ ಪರವಾಗಿಲ್ವ, ಯಾವ ಯಾವ ಹೆಣ್ಣಾಗಿದ್ರೆ ಪರವಾಗಿಲ್ಲ, ಯಾವ ದೇಶದಾದ್ರೂ ಪರವಾಗಿಲ್ಲ, ಯಾವ ಜಾತಿ ಆದ್ರೂ ಪರವಾಗಿಲ್ಲ ಅಂತ ಅಂದಿದ್ಯ ನೀನು? ಓದು, ಓದಿನ ರೆಸ್ಟ್ರಿಕ್ಷನ್ ಇಲ್ಲ ನಿನಗೆ, ನಿನ್ ಮದ್ವೆ ಆಗೋ ಹುಡುಗಿಗೆ? ಇಲ್ಲ ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕು ಅಂತ. ಬೇಸಿಕ್ ನಾಲೆಡ್ಜ್ ಇದ್ರೆ ಸಾಕು ಅನ್ನೋದೇ ನಿನ್ನ ಮೂರ್ಖತನ. ಇಷ್ಟ ಆಗ್ಬೇಕು, ಸೆಳೆತ ಆಗ್ಬೇಕು. ಬೇಸಿಕ್ ನಾಲೆಡ್ಜ್ ಏನು ನಿನಗೆಲ್ಲ ಇದೆ? ಬೇಸಿಕ್ ನಾಲೆಡ್ಜ್, ಬೇಸಿಕ್ ನಾಲೆಡ್ಜ್ ಇದ್ರೆ ನೀನ್ ಈ ಪ್ರಶ್ನೆ ಕೇಳ್ತಿದ್ದೇನಾ? ನನ್ ತಲೆ ಯಾಕೆ ಬಯಸ್ಕೋ? ನಿನ್ಗೆ ನನಗೆ ಬೇಜಾರಾಗ್ತಿದೆ. ನಿನ್ನ ನೋಡಿ ಆದ್ರೂ ಇನ್ನೊಬ್ರು ಫೋನ್ ಮಾಡದೆ ಇರ್ಲಿ ಅಹೋರಾತ್ರ. ಏನೋ ಅಹೋರಾತ್ರ ಅಂತ ಪ್ಲೀಸ್ ಮಾತಾಡಿದ್ರೆ ಇವತ್ತಿಂದ ದ್ವೇಷಿಸು, ನನ್ನ ದ್ವೇಷಿಸು, ಪ್ರೀತಿಸ್ಬೇಡ. ಅಹೋರಾತ್ರ ಸವಾಸ ಮಾಡ್ಬೇಡಿ ಅಂತ ಹೇಳು ಎಲ್ಲಾರ್ಗು. ಓಕೆ, ಹಾಗೇನು ಇಲ್ವೇ ಇಲ್ಲ ಹತ್ರ. ನಿಮ್ಗೆ ನೋಡಿ, ನಾನು ಪ್ರತಿಯೊಂದೂ ನಾನು ನಿಮ್ ವಿಡಿಯೋದ್ ನೋಡಿ ಕಮೆಂಟ್ಸ್ ನೋಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಗೆ ಫ್ಯಾನ್ಸ್ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಏನು ಬೇಡ ನನಗೆ ಫ್ಯಾನ್ ಬೇಡ, ಏನು ಬೇಡ ನನಗೆ. ಇವಾಗ ಬಿಸಿಲು ಜಾಸ್ತಿ ಆಗಿದೆ, ಒಂದು ಏರ್ ಕೂಲರ್ ಬೇಕು. ಬಿಡ ಇಡಪ್ಪ, ನೀನ್ ಕಾಲ್ ಹಿಡಿತೀನಿ ಇಡಪ್ಪ, ನಿನ್ನ ಇನ್ನೋಸೆನ್ಸ್ ಬಿಡು. ಇವತ್ತಿಂದ ಜ್ಞಾನಿ ಆಗು, ಪ್ರಖರ್ನ ಆಗು. ಓಕೆ, ಅದೇ ಯಾರ ಹತ್ರ ರೇಖಿದು ಇದನ್ನೆಲ್ಲ ನಾನು ಸೆಕೆಂಡ್ ಲೆವೆಲ್ ಇದ್ ಮಾಡ್ತಾ ಇದೀನಿ, ಬಟ್ ಅದರಿಂದ ನಂದು ಸ್ವಲ್ಪ ಬೆನಿಫಿಟ್ ಆಗಿದೆ. ಯಾವನ ನೀನೇ ಕ್ಯೂರ್ ಆಗಿಲ್ಲ, ಇನ್ನೊಬ್ರು ಕ್ಯೂರ್. ಏ ಇವ್ ಬಿಡ್ರೋ, ನೀವೆಲ್ಲ ದೇವ್ರನ್ನ ನಂಬ್ರೋ. ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಮೇಲಿದ್ದಾನೆ, ಎಲ್ಲವನ್ನು ಆಡಿಸ್ತಾ ಇದ್ದಾನೆ. ನನ್ನ ಕೆಲ್ಸ ನಾನ್ ಮಾಡ್ತೀನಿ, ಅವನ್ ಕೆಲ್ಸ ಅವ್ನ್ ಮಾಡ್ತಾ ಇದೀನಿ ಅನ್ನೋದ್ ಇಟ್ಕೊಳ್ಳಿ. ಓಕೆ ಇಡ್ಲಾ? ಅವ್ರ ಇನ್ನೊಂದೇ ಒಂದು ಒಂದು ಪ್ರಶ್ನೆ, ಈಶ್ವರನ್ಗೆ ಲಿಂಗದ ರೂಪ ಯಾಕೆ ಬಂದಿದೆ? ಅಮ್ಮ ನಿಮ್ ಕಾಲ್ ಹಿಡಿತೀನಿ, ಅದಕ್ಕೆ ದೊಡ್ಡ ಕಥೆಗಳೇ ಹೇಳಿದ್ದೀನಿ, ಅವೆಲ್ಲ ನೋಡು ಹಳೆ ವಿಡಿಯೋಸ್.